ನಕಲಿ ಸಿಡಿಯ ಭೀತಿ ಎದಿಗಾ ನಿರ್ಬಂಧಕಾಜ್ಞೆ ತಂದಿದ್ದಾರೆ ಸದಾನಂದ ಗೌಡರು. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ಡಿವಿಎಸ್ ತಂದಿದ್ದಾರೆ, ಕೋರ್ಟ್ ತಡೆಯಾಜ್ಞೆ ತಂದಿದ್ದಾರೆ. ಇದ್ರ ಬಗ್ಗೆ ಕೇಂದ್ರ ಸಚಿವ ಡಿವಿಎಸ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಚುನಾವಣೆ ಮತ್ತು ಸಂಪುಟ ರಚನೆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ವಿರೋಧಿಗಳಿಂದ ತೇಜೋವಧೆಗೆ ಪ್ರಯತ್ನ ಆಗಬಹುದು, ಹಾಗಾಗಿ ಈ ತಡೆಯಾಜ್ಞೆಯನ್ನು ತಂದಿದ್ದೀವಿ ಅಂತ ಟ್ವಿಟರ್ನಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಕಲಿ ಸಿಡಿಯ ಭೀತಿ ಇದೀಗ ಸಚಿವರಿಗೂ ಕೂಡ ಕಾಡ್ತಾ ಇದೆ, ಕೇಂದ್ರ ಸಚಿವರಿಗೆ ಸದಾನಂದ ಗೌಡರಿಗೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ಡಿವಿಎಸ್ ತಂದಿದ್ದಾರೆ.